हेलो एवरीवन, मे 19 5 गंटे एबीवीपी कर्नाटक फेसबुक पेज नल्ली अश्वत्थ नरसिंह लाइव बंदिद्रु। अल्ली 22 निमिषगळ काल साकष्टु विषयगळ बग्गे मातादिद्रु। अल्ली स्टूडेंट्स के उपयोग आगिरुवंत केलवंदु माहितिगळिदवे, अदन्न मात्र कट माडि ई वीडियोदल्ली मर्ज माडिदिनि। लाइव पूर्ति नीवु नोडि अर्थ माड्कोंडिद्रे केळिसिद्रे ई वीडियो नोडो अगत्य इरोदिल्ल। लाइव न यारु नोडिल्ल यारु केळिसिल्ल लाइव ಅವರಿಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕಟ್ ಮಾಡಿ ಮರ್ಜ್ ಮಾಡಿ ಈ ವಿಡಿಯೋ ಮಾಡಿದಿನಿ। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ರಾಜ್ಯದ ಇವತ್ತಿನ ಫೇಸ್‌ಬುಕ್ ಲೈವ್ ನಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರತಕ್ಕಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇದ್ದಾರೆ। ಅವರು ಒಟ್ಟು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಸ್ಥಿತಿಗತಿ ಮತ್ತು ಸರ್ಕಾರದ ಆಕ್ಷನ್ ಪ್ಲಾನ್ ಏನು ಅನ್ನುವಂತದನ್ನ ನಮ್ಮ ಜೊತೆ ಹಂಚಿಕೊಳ್ಳೋರು ಇದ್ದಾರೆ। ಸರ್ ಶುರು ಮಾಡಿ ಸರ್। ಆತ್ಮೀಯ ಎಲ್ಲ राज्य युवा स्नितरे व्यारे अखिल भारतीय व्यार्थी परषत् कार्यकर्त सदस्य दिन अखिल भारतीय व्यार्थी परषत् राज्य विविध संस्थे व्यास व्यार्थी विचार समस्े का प्रश्नेलू नेर नर को नेर नम व्यार्थी जो संपर्क के बंदी तकवे सलह ना मुझे बंदी फेसबुक लाइव भागवे आत्मीय व्यार्थी शिक्षक पोषक ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರ। ಈಗ ನಿಮ್ಮ ಕ್ಲಾಸಸ್ ಕಂಡಕ್ಟ್ ಮಾಡಲಿಕ್ಕೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ನಾವೆಲ್ಲ ಆನ್ಲೈನ್ ಕ್ಲಾಸಸ್ ನ ಪ್ರಾರಂಭ ಮಾಡಿರೋದು ತಮಗೆಲ್ಲ ಗೊತ್ತಿದೆ। ಆದರೆ ಈ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿರುವಂತದ್ದು ಕೆಲವರಿಗೆ ಅನುಕೂಲ ಆಗಿರದೆ ಕೆಲವರಿಗೆ ಅನಾನುಕೂಲ ಆಗಿರುವಂತದ್ದಿದೆ। ಕೆಲವರು ನಮಗೆ ತಲುಪಲಿಕ್ಕೆ ಆಗಿಲ್ಲ, ನಮಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅನ್ನುವಂತ ಒಂದು ಸಮಸ್ಯೆಗಳನ್ನು ವ್ಯಕ್ತಪಡಿಸುವಂತ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ। ಇನ್ನೂ ನೀವು ಕೇಳ್ತಿರಂತದ್ದು ಯಾವಾಗ ಪರೀಕ್ಷೆ ಇರುತ್ತೋ ಪರೀಕ್ಷೆ ಇರಲ್ವಾ ಅನ್ನುವಂತ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವವಾಗಿರುತ್ತದೆ। ಹಾಗಾಗಿ ಈ ದಿಕ್ಕಿನಲ್ಲಿ ಈಗಾಗಲೇ 5 ಬಾರಿ ನಮ್ಮೆಲ್ಲ ಸಂಬಂಧಪಟ್ಟ ವೈಸ್ ಚಾನ್ಸಲರ್ ಜೊತೆ ಸಾಕಷ್ಟು ವಿಚಾರದಲ್ಲಿ ಚರ್ಚೆಯನ್ನು ಮಾಡಿದ್ವಿ, ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ। ಒಬ್ಬೊಬ್ಬರು ಒಂದೊಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದೊಂದು ಸಲಹೆಗಳು ಬರ್ತಿದ್ದವು, ಬಹಳಷ್ಟು ಒಬ್ಬೊಂದೊಂದು ಸಲಹೆಯು ಡಿಫ್ರೆಂಟ್ ಆಗಿರ್ತಿತ್ತು। ಹಾಗಾಗಿ ಎಲ್ಲೊಂದು ಕಡೆ ನಾವು ಮೊದಲು ವಿದ್ಯಾರ್ಥಿಗಳಿಗೆ ಹೇಗಿದ್ರು ನಾವು ಕಾಲೇಜ್ ಪ್ರಾರಂಭ ಮಾಡೋಕ್ಕಾಗಲ್ಲ, ಈ ತಿಂಗಳಂತೂ ಮಾಡೋ ಪ್ರಶ್ನೆನೇ ಇಲ್ಲ। ಹಾಗಾಗಿ ನಾವು ಏನು ಆನ್ಲೈನಲ್ಲಿ ಕ್ಲಾಸಸ್ ನಡೀತಿದೆಯೋ ಅದನ್ನು ಮುಂದುವರಿಸಿ ಸಂಪೂರ್ಣವಾಗಿ ಕ್ಲಾಸಸ್ನ ಕಂಪ್ಲೀಟ್ ಮಾಡಿ, ಏನೇನು ಸಿಲೆಬಸ್ ಕವರ್ ಮಾಡಬೇಕಾಗಿದೆಯೋ ಆ ಎಲ್ಲ ಸಿಲೆಬಸ್ನ ಕವರ್ ಮಾಡೋಂಥದ್ದು ಮೊದಲನೇ ಕೆಲಸ। ಅದನ್ನು ಮುಗಿಸಿ ಈ ತಿಂಗಳು ಕೊನೆ ಒಳಗೆ ಎಲ್ಲರೂ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಎಲ್ಲರಿಗೂ ತಿಳಿಸಲಾಗಿದೆ। ಈ ದಿಕ್ಕಿನಲ್ಲಿ ಇನ್ನು ಮಿಕ್ಕಿದ್ದು ನಾವು ಯಾವಾಗ ಪರೀಕ್ಷೆ ಮಾಡ್ತೀವಿ, ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನ ಜೂನ್ 1 ವೀಕ್ನಲ್ಲಿ ಅದನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಅಥವಾ ಮೀಟಿಂಗ್ ಮಾಡಿ ಈ ವಿಚಾರದಲ್ಲಿ ನಿರ್ಣಯ ತಗೊಳ್ಳೋಂಥದ್ದನ್ನು ನಾವು ಮಾಡ್ತೀವಿ। ಹಾಗಾಗಿ ನಾನು ನಿಮಗೆ ಯುವಕನಾಗಿ ನಾನು ಭಾಳಷ್ಟು ಸಮಸ್ಯೆಗಳು ಅನುಭವಗಳು ನಾನು ಪಡ್ಕೊಂಡಿರುವಂಥದ್ದಿದೆ। ಈ ದಿಕ್ಕಿನಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡಿದಾಗ ನಮ್ಮ ಇಂಡಸ್ಟ್ರಿ ಮತ್ತು ವಿದ್ಯಾಭ್ಯಾಸ ಅಕಾಡೆಮಿಕ್ ಕಲಿಕೆ ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಗೆ ಎರಡೂ ನೋಡಿದಾಗ ಅಜಗಜಾಂತರವಾದಂಥ ವ್ಯತ್ಯಾಸಗಳಿವೆ। ಹಾಗಾಗಿ ನೀವೆಲ್ಲ ಕಲಿಯುವಂಥದ್ದು ಏನು, ಮುಖ್ಯವಾಗಿ ಹೆಚ್ಚಿನ ಜನ ಕಲಿಯುವಂಥದ್ದು ನಾನು ಕಲಿತಂಥ ವಿದ್ಯಾಭ್ಯಾಸದ ಮೂಲಕ ನನ್ನ ಬದುಕನ್ನು ರೂಪಿಸ್ಕೋಬೇಕು ಅನ್ನೋಂಥವ್ರೆ ಹೆಚ್ಚಾಗಿರುವಂಥದ್ದು। ಕೆಲವು ಒಂದು ಪರ್ಸೆಂಟೇಜ್ ಇದ್ದಾರೆ ಅವ್ರಿಗೆ ಜ್ಞಾನವೇ ಪಡೆದು ಜ್ಞಾನವನ್ನು ಇನ್ನೂ ಹೆಚ್ಚಿಸಿ ಹೆಚ್ಚಿಸ್ಕೊಂಡು ಹೋಗಬೇಕು ಅನ್ನೋಂಥ ಚಿಂತನೆ ಇರುವಂಥ ಇನ್ನೊಂದು ವರ್ಗ ಇದೆ। ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಬಂದಾಗ ನಮ್ಮ ಕಡೆ ಇವತ್ತು ಔಟ್ಡೇಟೆಡ್ ತುಂಬ ಔಟ್ಡೇಟೆಡ್ ಸಿಲೆಬಸ್ ಇರುವಂಥದ್ದಿದೆ, ತುಂಬ ದೂರ ಇದ್ದು ಸಮಸ್ಯೆ ಸಮಸ್ಯೆಯಾಗಿ ಉಳ್ಕೊಳ್ಳಿ, ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಅದು ಸರಿ ಇರೋಲ್ಲ। ನಮಗೆ ನಮ್ಮ ಸರ್ಕಾರಕ್ಕೆ ನಮ್ಮ ಸಿಕ್ಕದಂಥ ಅವಕಾಶ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯನ ಉತ್ತಮಗೊಳಿಸಬೇಕು ಅಂತ ದೃಷ್ಟಿ ಖಂಡಿತ ಹೋಗ್ತೀನಿ। ಇದು ಆನ್ಲೈನ್ ಕ್ಲಾಸಸ್ ಅನ್ನೋಂಥದ್ದು ಹೊಸದಾಗಿ
ಮೊದಲಿಂದ ಇದೆ, ಇವತ್ತು ಹೆಚ್ಚು ಪ್ರಸ್ತುತವಾಗಿರುವಂಥದ್ದು ಇದೆ. ಕೋವಿಡ್ ನಾವೇನು ಅಂದ್ಕೊಂಡಿರಲಿಲ್ಲ, ನಾವು ಆನ್ಲೈನ್ ಕ್ಲಾಸಸ್ ಹೋಗಬೇಕು ಅಂತ. ಆನ್ಲೈನು ಮತ್ತು ಇಂಟ್ರಾಕ್ಟಿವ್ ಲರ್ನಿಂಗ್ ಮತ್ತು ಯೂಟ್ಯೂಬ್ ಚಾನಲ್ ಬೇರೆ ಬೇರೆ ಅವೆಲ್ಲ ಕಾಂಪ್ಲಿಮೆಂಟ್ ಆಗಬೇಕು, ರೆಗ್ಯುಲರ್ ಕ್ಲಾಸಸ್ ಜೊತೆ ಅದು ಕಾಂಪ್ಲಿಮೆಂಟ್ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಈ ಅಂಶವನ್ನು ಒತ್ತು ಕೊಡ್ತಿದ್ದೆ ಮೊದಲು. ಆದರೆ ಇವತ್ತು ಇದೇ ಮಾದರಿಯಾಗಿ ಬಿಟ್ಟಿದೆ, ಇದೇ ದಾರಿಯಾಗಿಬಿಟ್ಟಿದೆ. ನನಗೆ ಗೊತ್ತಿದ್ದ ಹಾಗೆ ಸಾಮಾನ್ಯವಾಗಿ ಎಲ್ಲ ಡಿಗ್ರಿ ಕಾಲೇಜಸ್ಗಳಲ್ಲಿ 80% ಸಿಲೆಬಸ್ ಕಂಪ್ಲೀಟ್ ಆಗಿತ್ತು. ಯಾಕೆಂದರೆ ನಿಮಗೆ ಎಕ್ಸಾಮ್ ಏಪ್ರಿಲ್ ತಿಂಗಳಲ್ಲಿ ಇತ್ತು, ಏನು ಭಾಳ ದೂರ ಏನಿರಲಿಲ್ಲ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ಸ್ ಎಲ್ಲ ಇತ್ತು. ಹಾಗಾಗಿ ಸರ್, ನನಗೆ ಗೊತ್ತಿದ್ದ ಹಾಗೆ 80% ಅಷ್ಟು ಸಿಲೆಬಸ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಮತ್ತು ನೀವೇನು ಕೇಳ್ತಾ ಇದ್ದೀರಾ ಕ್ರ್ಯಾಶ್ ಕೋರ್ಸ್ ಮಾಡಬೇಕು ಅಂತ, ಅದನ್ನು ಗಮನದಲ್ಲಿ ಇಟ್ಕೊತೀವಿ. ಈ ಯಾವ ರೀತಿ ನಿಮಗೆ ಅವಕಾಶವನ್ನು ನಿಮ್ಗೆ ಸಿಕ್ಕಿದರೆ ಈ ಕ್ರ್ಯಾಶ್ ಕೋರ್ಸಸ್ನು ಅಳವಡಿಸ್ಲಿಕ್ಕೆ ಅಥವಾ ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಏನಾದ್ರು ಅವಕಾಶ ಇದೆ, ಅದು ಗಮನದಲ್ಲಿ ಇಟ್ಕೊಂಡು ಏನನ್ನು ಮಾಡಬೇಕು ಅಂತ ನಿಶ್ಚಯ ಮಾಡ್ತೀನಿ. June 1st weekನಲ್ಲಿ ನಾವೆಲ್ಲ ವೈಸ್ ಚಾನ್ಸಲರ್ ಜೊತೆ ನೋಡಿ ಅದನ್ನು ಪರಿಹಾರ ಕಂಡುಹಿಡಿಯುವುದನ್ನು ಮಾಡ್ತೀವಿ. ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹ್ಯಾವ್ ಬಿನ್ ಕನ್ವರ್ಟೆಡ್ ಇನ್ ಟು ಕ್ವಾರಂಟೈನ್ ಸೆಂಟರ್ಸ್ ನೌ, ಇಸ್ ಇಟ್ ಸೇಫ್ ಫಾರ್ ಅಸ್ ಟು ಗೋ ಬ್ಯಾಕ್ ಟು ದೋಸ್ ಹಾಸ್ಟೆಲ್ಸ್, ಪ್ರೇಮಶ್ರೀಯವರು ಮತ್ತು ಇತರರು ಕೇಳಿದ್ದಾರೆ. ಸೊ ನಾನು ಹೇಳೋದು, ಏನೇ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ನಮಗೇನು ಲಾಕ್ಡೌನಲ್ಲಿ ಎಲ್ಲ ಕಾಲೇಜುಗಳನ್ನ ನಾವು ಬಂದ್ ಮಾಡಿದ್ದೀವಿ. ಹಾಗಾಗಿ ಇವತ್ತು ಲಕ್ಷಾಂತರ ಜನ ಸಾವಿರಾರು ಜನ ಬರ್ತಿದ್ರು, ಇವರಿಗೆಲ್ಲ ಕ್ವಾರಂಟೈನ್ ಮಾಡಬೇಕಿತ್ತು, ನಿಮ್ಮನ್ನೆಲ್ಲ ಸುರಕ್ಷಿತವಾಗಿರಬೇಕಿತ್ತು, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕಿತ್ತು. ಹಾಗಾಗಿ ಈ ಸೌಕರ್ಯಗಳು ನಮಗೆ ಲಭ್ಯವಿತ್ತು, ಇದರ ಸಂಪೂರ್ಣ ಬಳಕೆಯನ್ನು ಮಾಡಿಕೊಂಡಿದ್ವಿ. ಸಮಾಜದ ಹಿತದೃಷ್ಟಿಯಿಂದ ಏನೇ ಇನ್ಸ್ಟಿಟ್ಯೂಷನ್ ಇದ್ರೂ ಒಂದು ಒಳ್ಳೆ ಉದ್ದೇಶಕ್ಕೆ ಅದು ಬಳಕೆ ಮಾಡುವಂಥದ್ದಾಗುತ್ತೆ, ಇದು ಸದ್ಬಳಕೆ ಆಗುತ್ತೆ. ನಿಮ್ಮ ಯಾವಾಗ ಕಾಲೇಜುಗಳು ಕೋರ್ಸ್ಗಳು ಪ್ರಾರಂಭ ಆಗುತ್ತೆ ಆಗ ಆ ಕ್ವಾರಂಟೈನ್ ಸೆಂಟರ್ಸ್ನೆಲ್ಲ ಬಂದ್ ಮಾಡಿ ಅದನ್ನು ನಿಮಗೋಸ್ಕರ ಮೀಸಲಾಗಿಟ್ಟು ಮತ್ತು ಬೇಕಾಗಿರುವಂಥ ಸ್ವಚ್ಛತೆ ಹೈಜಿನ್ನ ಸ್ಯಾನಿಟೈಸೇಷನ್ ಮಾಡುವಂಥದ್ದು ಸ್ಟರ್ಲೈಸ್ ಮಾಡುವಂಥದ್ದು ಎಲ್ಲವನ್ನು ಮಾಡಿ ಸುರಕ್ಷಿತವಾಗಿ ನೀವು ಅಲ್ಲಿ ವಾಸ ಮಾಡುವಂಥ ರೀತಿಯಲ್ಲಿ ಅದನ್ನು ರೆಸ್ಟೋರ್ ಮಾಡಿಕೊಡ್ತೀನಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟ. ನಾವಂತೂ ಯೂನಿಫಾರ್ಮ್ ಆಗಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನೂ ಎಲ್ಲ ಯೂನಿವರ್ಸಿಟಿಯವ್ರೂ ಕಾಮನ್ ಆಗಿನೇ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹೋಗಬೇಕು. ಎಷ್ಟೇ ಯೂನಿವರ್ಸಿಟಿಗಳಿದ್ದರೂ ಸಹ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾತ್ರ ಎಲ್ಲರದು ಕೋಆರ್ಡಿನೇಟೆಡ್ ಆಗಿರಬೇಕು ಅನ್ನೋದು. ಇನ್ನೊಂದು ಯೂನಿವರ್ಸಿಟಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಚೇಂಜ್ ಓವರ್ ಮಾಡ್ಕೊಳ್ಳೋಂಥವ್ರು ಇರ್ತಾರೆ, ತುಂಬ ಜನ ಬೇರೆ ಬೇರೆ ಕಡೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಇರ್ತಾರೆ, ಆ ಪರ್ಸ್ಯೂ ಮಾಡಬೇಕು ಅಂತ ಇರೋರಿಗೆ ಅನಾನುಕೂಲತೆ ಆಗಬಾರ್ದು. ಹಾಗಾಗಿ ನಾವು ವಿ ಆರ್ ಫಾರ್ ಯೂನಿಫಾರ್ಮ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಅದು ನಿಲ್ಲಬೇಕು. ಎಷ್ಟೇ ಯೂನಿವರ್ಸಿಟಿಗಳಿದ್ದರೂ ಯೂನಿಫಾರ್ಮಿಟಿ ಬರಬೇಕು ಅನ್ನೋದೇ ಮೂಲ ಉದ್ದೇಶವಾಗಿದೆ. ಟೆಲ್ ಅಸ್ ಯುವರ್ ಪ್ಲ್ಯಾನ್ಸ್ ಆಫ್ ಎಕ್ಸಾಮ್. ಮಹಾಲಕ್ಷ್ಮಿಯವರು, ಈಗಾಗಲೇ ಹೇಳಿದ್ದೀನಿ, ಇದನ್ನು ಎಕ್ಸಾಮಿನೇಷನ್ನು, ಕ್ರ್ಯಾಶ್ ಕ್ಲಾಸಸ್ಸು ಇವೆಲ್ಲವೂ ಜೂನ್ ಫಸ್ಟ್ ವೀಕಲ್ಲಿ ನಿಶ್ಚಯ ಮಾಡ್ತೀವಿ ಅಂತ ಈಗಾಗಲೇ ನಾನು ಎಲ್ಲ ಸಂಬಂಧಪಟ್ಟ ವೈಶಾಖಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಈ ಒಂದು ನಿರ್ಣಯ ತಗೊಳ್ಳೋಂಥದ್ದು ಮಾಡ್ತೀವಿ. ನೀವು ಹೇಳಿರೋಂಥ ಎಲ್ಲ ಸಲಹೆ ಸೂಚನೆಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ನೆರವಿಗೆ ಬಂದು ನಾವು ಇಷ್ಟೆಲ್ಲ ಮಾಡ್ತಿರೋದು ನಮಗೆ ಯಾವುದು ಪ್ರತಿಷ್ಠೆ ಇಲ್ಲ, ನಮ್ದೇನು ಸ್ವಾರ್ಥ ಇಲ್ಲ, ನಿಮ್ಮ ಆಸಕ್ತಿಯನ್ನು ಗಮನದಲ್ಲಿಟ್ಕೊಂಡೆ, ನಿಮ್ಮ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡೆ ನಾವು ಏನೇ ನಿರ್ಣಯ ತಗೊಂಡ್ರು ನಿಮ್ಮ ಒಳ್ಳೆಯದಕ್ಕಾಗಿ ತಗೊಳ್ತೀವಿ. ನೀವು ಯಾವ ರೀತಿಯೂ ಅನಾನುಕೂಲತೆ ಮಾಡಬಾರ್ದು, ನಿಮ್ಗೆ ಯಾವುದೇ ಆತಂಕ ಇರಬಾರ್ದು, ನೀವು ಖಂಡಿತ ನಿಮ್ಮ ರಕ್ಷಣೆ ಬರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲರನ್ನೂ ವಿಶ್ವಾಸಕ್ಕೆ ಹೋಗ್ತೀವಿ, ಅಪಸರ್ವ ಇಲ್ಲದೆ ನಿಮ್ಮ ಒಳ್ಳೆ ನಿಮ್ಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಕ್ಕೆ ನಾವು ತಯಾರಿರ್ತೀವಿ. ಮತ್ತು June 1st week ನಿಮ್ಮ ಕ್ಲಾಸಸ್, ನಿಮ್ಮ ಸಂಪೂರ್ಣ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ June 1st week ತಿಳಿಸೋದನ್ನು ಮಾಡ್ತೀವಿ. ಈಗ ಆನ್ಲೈನಲ್ಲಿ ಏನಿದೆಯೋ ದಯವಿಟ್ಟು ಆನ್ಲೈನ್ ಕ್ಲಾಸಸ್ನ ಉಪಯೋಗಪಡಿಸ್ಕೊಳ್ಳಿ, ಕಂಪ್ಲೀಟ್ ಅದನ್ನು ಭಾಗವಹಿಸುವಂಥ ಮಾಡಿ ಅಂತ ನಾನು ಮತ್ತೊಮ್ಮೆ ನಿಮ್ಮ ಒತ್ತಾಯವನ್ನು ಮಾಡ್ತೀನಿ. ಈ ಲೈವ್ ಕಾರ್ಯಕ್ರಮದಲ್ಲಿ ಅವರು ಮೆನ್ಷನ್ ಮಾಡಿದ್ದೇನೆಂದರೆ ಆನ್ಲೈನ್ ಕ್ಲಾಸಸ್ನಲ್ಲಿ ಸ್ಟೂಡೆಂಟ್ಸ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿದರು. ಆದರೆ ಅವರು ಏನೇನು ಕಷ್ಟ ಆಗ್ತಿದೆ, ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಮಕ್ಕಳು ಅಂತ ಹೇಳಲಿಲ್ಲ. ಮತ್ತು ಅವರು May 30th ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಅದೇ ಪ್ರಾಬ್ಲಮ್ ಇರೋದೀಗ. ತುಂಬ ಜನ ಏನೋ ಸ್ಟಾರ್ಟ್ ಮಾಡಿಲ್ಲ, ತುಂಬ ಕಾಲೇಜಸ್ಸಲ್ಲಿ ಪೇಮೆಂಟ್ ಮಾಡಿಲ್ಲ ಅಂತ, ಲೆಕ್ಚರರ್ಸು ಆನ್ಲೈನ್ ಪಾಠ ಮಾಡೋದು ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅವ್ರಿಗಿನ್ನ ಗೊತ್ತಿಲ್ಲ ಅನಿಸುತ್ತೆ. ಇನ್ನು ಹಲವಾರು ಕಾಲೇಜಸ್ಸಲ್ಲಿ ಆನ್ಲೈನ್ ಕ್ಲಾಸಸ್ ಇನ್ನೂ ಶುರು ಮಾಡಿಲ್ಲ. ಸೊ ಇಷ್ಟು ಇವತ್ತಿನ ಲೈವ್ ಕಾರ್ಯಕ್ರಮದ ಸಮ್ಮರಿ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಈ ವಿಡಿಯೋನ ಒಂದು 10 ಸಲ ನೋಡಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ, ಕಟ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ, ಶೇರ್ ಮಾಡಿ.
ಇದೇ ಥರ ಎಜುಕೇಷನ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಮುಂದೆ ನೋಡಿದ್ರೆ ಸಿಗೋಣ, ಬಾಯ್.